ನಮಸ್ಕಾರ. ಇವತ್ತಿನ ದಿನ ತುಂಬ ವಿಶೇಷವಾದ ದಿನ. ಯಾಕೆ ಅಂದರೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ದಿನ ಇವತ್ತು. ಆರ್ವೈ ನ್ಯೂಸ್ಗೆ ಸ್ವಾಗತ. ಇಂದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬ. ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮಂಜುಶ್ರೀ ಕಲ್ಯಾಣ ಮಂಟಪದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಯುವಕರಿಂದ ರಕ್ತದಾನ. ರಾಜರಾಜೇಶ್ವರಿ ಕ್ಷೇತ್ರದ ಯುವ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಸಂತೋಷ್ ಗೌಡರ ನೇತೃತ್ವದಲ್ಲಿ ಈ ರಕ್ತದಾನ ಶಿಬಿರವನ್ನು ಲಗ್ಗೇರಿಯಲ್ಲಿ ಏರ್ಪಡಿಸಲಾಗಿದೆ. ತುಂಬ ವಿಶೇಷವಾದ ದಿನ. ಯಾಕೆ ಅಂದರೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ದಿನ ಇವತ್ತು. ಆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಾಜರಾಜ ವಿಧಾನಸಭಾ ಕ್ಷೇತ್ರದ ನಮ್ಮ ಶಾಸಕರಾದ ಮುನಿರತ್ನ ಸಾಹೇಬರು ಸೂಚನೆ ಮೇರೆಗೆ ನಾವು ಇವತ್ತು ಲಗ್ಗೆರೆ ವಾರ್ಡ್ನಲ್ಲಿ ಯುವ ಮೋರ್ಚಾ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೀವಿ. ವಿಶೇಷ ಏನಂದರೆ ನಮ್ಮ ಯುವಕರು ಹೆಚ್ಚಿನ ಉತ್ಸಾಹದಿಂದ ಬಂದು ಸ್ವಯಂ ಪ್ರೇರಿತವಾಗಿ ಅವರ ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಇವತ್ತು ಅವ್ರ ಹುಟ್ಟಿದ ಹಬ್ಬದ ದಿನ ನಾವು ರಕ್ತ ಕೊಡೋಕೆ ತುಂಬ ಹೆಮ್ಮೆ ಆಗ್ತದೆ. ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಸೇವೆ ಮಾಡ್ತೀವಿ. ಬೆಳಗ್ಗೆಲ್ಲ ನಾವು ನಮ್ಮ ಅಧ್ಯಕ್ಷರ ಜೊತೆ ಎಲ್ಲ ಸೇರಿ ನಾವು ಸ್ವಚ್ಛ ಭಾರತ ಎಲ್ಲ ಮಾಡಿದ್ವಿ. ಇನ್ನು ಮುಂದೇನು ಎಲ್ಲ ಸೇವಾ ಕಾರ್ಯಗಳು 15 ದಿವಸ ನಮ್ಮ BJP ಹೇಳಿದ್ದಾರೆ. 15 ದಿವಸವರೆಗೂ ನಾವು ಸೇವಾ ಕಾರ್ಯಗಳು ಎಲ್ಲ ಪ್ರತಿಯೊಂದು ದಿವಸನೂ ಮಾಡಿಕೊಂಡು ಹೋಗ್ತಾ ಇರ್ತೀವಿ. ಧನ್ಯವಾದಗಳು. ನಮ್ಮ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಯುವ ನಾಯಕರಾದ ಯುವ ಮೂರ್ತಿ ಅಧ್ಯಕ್ಷರಾದ ಸಂತೋಷ್ ಸಿದ್ದೇಗೌಡರ ನೇತೃತ್ವದಲ್ಲಿ ಇಂದು ಮಂಜುಶ್ರೀ ಕಲ್ಯಾಣ ಮಂಟಪದಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ. ನಾನು ಇದೇ ಮೊದಲ ಬಾರಿಗೆ ರಕ್ತದಾನ ಮಾಡುತ್ತಿದ್ದೇನೆ. ಸರ್, ನವೀನ್ ಅಂತ ಮಾತಾಡ್ತಾ ಇರೋದು. ಇವತ್ತು ನಮ್ಮ ಮಾಜಿ ಪ್ರಧಾನಿ ಮೋದಿಯವರಾದಂಥ ಹುಟ್ಟುಹಬ್ಬದ ಬರ್ತ್ಡೇ ಇದೆ. ಬರ್ತ್ಡೇಗೋಸ್ಕರ ಅವ್ರ ಪ್ರಯುಕ್ತ ಬರ್ತ್ಡೇಗೋಸ್ಕರ ನಾವು ರಕ್ತದಾನ ಮಾಡ್ತಾ ಇದ್ದೀವಿ. ನಮ್ಮ ಸ್ವಇಚ್ಛೆಯಿಂದ ಕೊಡ್ತಾ ಇದ್ದೀವಿ. ನಮ್ಮ ಕೈಲಿ ಆಗಿರೋ ಹೆಲ್ಪು ಬೇರೆ ಜೀವ ಉಳಿಸೋದಕ್ಕೋಸ್ಕರ ನಮ್ಮ ಕೈಲಿ ಬೇರೆ ಹೆಲ್ಪ್ ಏನು ಮಾಡೋಕ್ಕಾಗಲ್ಲ. ಇದ್ರ ಕಡೆಯಿಂದೆಲ್ಲ ಏನು ಮಾಡಬೇಕು ಅಂತ ಒಬ್ಬರು ಜೀವ ಉಳಿಸೋದ ಮುಖಾಂತರ ನಾವು ಇದನ್ನ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದೀವಿ ಸರ್. ಹೇಳಿ, ಮಲ್ಲೇಶ್ವರ ಸ್ವಯಂ ಪ್ರೇರಿತ ರಕ್ತನಿಧಿ ಇದೆಯಲ್ಲ, ಇನ್ಚಾರ್ಜ್ ಪರ್ಸನ್ ಆಗಿ ನಾನು ಇಲ್ಲಿ ಬ್ಲಡ್ ಕ್ಯಾಂಪ್ಗೆ ಬಂದಿದ್ದೀನಿ. ಇವತ್ತು ನರೇಂದ್ರ ಮೋದಿ ಅವ್ರ ಬರ್ತ್ಡೇ ಪ್ರಯುಕ್ತ ಸುಮಾರು ಒಂದು 60 ರಿಂದ 70 ಜನ ರಕ್ತದಾನ ಮಾಡ್ತಾ ಇದ್ದಾರೆ. ಎಲ್ಲರೂ ಈ ಥರ ಕೊಡೋದ್ರಿಂದ ಸುಮಾರು ಇದೊಂದೇ ಕಡೆ ಎಲ್ಲ ಕ್ಯಾಂಪು. ಇವತ್ತು ಸುಮಾರು ಕಡೆ ಅವರ ನರೇಂದ್ರ ಮೋದಿ ಅವ್ರದ್ದು ಬರ್ತ್ಡೇ ಪ್ರಯುಕ್ತ ಸುಮಾರು ಕಡೆ ಎಷ್ಟೋ ಕಡೆ ತುಂಬ ಕ್ಯಾಂಪ್ಗಳಿದೆ. ಹಾಗಾಗಿ ಶಿಬಿರ ಇಡೀ ಬೆಂಗಳೂರು, ಇಡೀ ಕರ್ನಾಟಕದಲ್ಲಿ ಸುತ್ತ ಜಿಲ್ಲಾ ಮಟ್ಟದಲ್ಲೂ ಕೂಡ ನಡೀತಾ ಇದೆ. ಹಾಗಾಗಿ ಕೊಡುವ ಎಲ್ಲ ಡೊನೇಟರ್ಸ್ಗೂ ನನ್ನ ಕಡೆಯಿಂದ ಅಭಿನಂದನೆಗಳು ಸರ್. ಆರ್ವೈ ನ್ಯೂಸ್, ಐಡಿಯಾ ಮಂಜು, ಬೆಂಗಳೂರು. ಇಂದಿನ ಎಲ್ಲ ಸುದ್ದಿಗಳು ಅತಿ ಶೀಘ್ರದಲ್ಲಿ ನಿಮ್ಮ ಆರ್ವೈ ನ್ಯೂಸ್ನಲ್ಲಿ. ಆರ್ವೈ ನ್ಯೂಸ್ ಪ್ರತಿಕ್ಷಣ ನಿಮ್ಮೊಂದಿಗೆ.